ಸಂಕಲ್ಪ ಯಾತ್ರೆಗಳನ್ನು ಪ್ರಾರಂಭ ಮಾಡಿದ್ದೇವೆ. ವಿಶೇಷವಾಗಿ ಇವತ್ತಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿಯವರು, ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪ ನೇತೃತ್ವದಲ್ಲಿ ರಾಯಚೂರು ಕಡೆಯಿಂದ ಪ್ರವಾಸ ಆದರೆ, ನಾನು ಮೊನ್ನೆಯಿಂದ ಬೆಳಗಾಂ ಕಡೆಯಿಂದ ಪ್ರವಾಸ ಮಾಡಿದ್ದೇನೆ, ಇವತ್ತು ಹಾವೇರಿ ಜಿಲ್ಲೆಯೊಳಗಡೆ ಇದ್ದೇವೆ. ರಾಜ್ಯದಲ್ಲಿ ಕಾರ್ಯಕರ್ತರನ್ನ ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಮುಂದಿನ ಚುನಾವಣೆ ದೃಷ್ಟಿಯಿಂದ BLA2 ಮತ್ತು ಬೂತ್ ಅಧ್ಯಕ್ಷಗಳನ್ನು ಚುನಾವಣೆಯನ್ನು ಹೇಗೆ ಎದುರಿಸಬೇಕು ಅನ್ನುವಂತ ಒಂದು ಮಾತುಕತೆಗಳನ್ನು ನಡೆಸುವುದಕ್ಕೋಸ್ಕರ ಈ ಪ್ರವಾಸವನ್ನು ಮಾಡ್ತೀವಿ. ಅದರ ಜೊತೆಯಲ್ಲಿ ನಮ್ಮ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂಥ ಜನರ ಯೋಜನೆ ಏನಿದೆ ಅಂತ ಯೋಜನೆಗಳ ಬಗ್ಗೆ ಜನರಿಗೆ ಮನದಟ್ಟು ಮಾಡತಕ್ಕಂಥ ಕೆಲಸವನ್ನು ಈ ಕಾರ್ಯಕ್ರಮದಲ್ಲಿ ಮಾಡ್ತೇವೆ. ನೋಡಿ, ಈಗಾಗಲೇ ಎರಡು ಸಮುದಾಯಗಳ ಬೇಡಿಕೆಗಳಿತ್ತು, ಆ ಬೇಡಿಕೆಯನ್ನು ಈಡೇರಿಸುವಂತ ಕೆಲಸವನ್ನು ಸರ್ಕಾರ ಮಾಡಿದೆ. ಮುಂದಕ್ಕೆ ಹತ್ತಾರು ಬೇರೆ ಬೇರೆ ಯೋಚನೆಗಳಿದ್ದಾವೆ, ಅದೆಲ್ಲವನ್ನು ಸರ್ಕಾರ ಮಾಡಿದೆ. ನೋಡ್ರಿ, ಸಿದ್ದರಾಮಯ್ಯನವರು ಅಹಿಂದ ಅಂತ ಚಳವಳಿ ಪ್ರಾರಂಭ ಮಾಡಿದ್ರು. ಮುಖ್ಯಮಂತ್ರಿ ಅದು ಹಿಂದುಳಿದ ಸಮಾಜಗಳಿಗೆ ನ್ಯಾಯವನ್ನೇ ಕೊಡದೇ ಇರತಕ್ಕಂಥವ್ರು. ಆ ಸಂದರ್ಭದಲ್ಲಿ ಯಾಕೆ ಮಾಡಲಿಲ್ಲ ಇವರು? ಮುಖ್ಯಮಂತ್ರಿ ಆಗಿ 5 ವರ್ಷ ಪೂರ್ಣವಾಗಿರ್ತಕ್ಕಂಥ ಬಹುಮತವನ್ನು ಕೊಟ್ಟು ಆಡಳಿತ ಮಾಡಿತ್ತಲ್ಲ, ಅಹಿಂದ ಹೋರಾಟ ಮಾಡಿ ಮುಖ್ಯಮಂತ್ರಿ ಆದ್ರಲ್ಲ, ಆ ಭಿಕ್ಷೆ ಅಡಿಯಲ್ಲಿ ಮುಖ್ಯಮಂತ್ರಿ ಆದ್ರು, ಆ ಕೋಟದ ಅಡಿಯಲ್ಲಿ ಮುಖ್ಯಮಂತ್ರಿ ಆದ್ರು, ಅದಕ್ಕೆ ಗೌರವ ಕೊಡುವ, ನ್ಯಾಯ ಕೊಡತಕ್ಕಂಥ ಕೆಲಸವನ್ನು ಮಾಡದೆ ಈಗ ಕೊಟ್ಟಾಗ ಅಸಮಾಧಾನ ಮಾತನಾಡತಕ್ಕಂಥದ್ದು ಯಾವ ನ್ಯಾಯ ಇದು? ಅವ್ರ ಕಾಲಘಟ್ಟದಲ್ಲಿ ಕೊಡುವ ಯೋಗ್ಯತೆ ಇರಲಿಲ್ಲ ಅವರಿಗೆ. ನಾವು ಮಾಡಿದೇವೆ, ಏನ್ ಮಾಡ್ಬೇಕು ಅದು ಮಾಡ್ತೀವಿ. ಇವ್ರ ಕಾಲಘಟ್ಟದಲ್ಲಿ ಏನ್ ತೀರ್ಮಾನ ತಗೊಳ್ಳಿಕ್ ಆಗದೇ ಇರತಕ್ಕಂಥ ಮುಖ್ಯಮಂತ್ರಿ ಆಗಿದ್ರು, ಅದನ್ನು ಮುಚ್ಚಿ ಹಾಕ್ಲಿಕ್ಕೋಸ್ಕರ ಒಂದು ಆಯೋಗ ರಚನೆ ಮಾಡಿ ಅಲ್ಲಿ ಮುಚ್ಚಿ ಹಾಕಿದ್ರು. ಏನ್ ಮಾಡಿದ್ರೆ ವೀರಶೈವ ಲಿಂಗಾಯತ ಸಮಾಜ ಹೊರದಾಳಿದ್ರು ಅವ್ರು, ಅದು ಬಿಟ್ಟು ಏನ್ ಮಾಡಿದಾರೆ ಒಳ್ಳೇದು? ಅವ್ರು ಎಲ್ಲಿ ನೈತಿಕತೆ ಇದೆ? ಸಹಜವಾಗಿದೆ, ನಾವು ಮಾಡಿದ್ರೆ ನಾವು ಕ್ರೆಡಿಟ್ ತಗೋತೀವಿ. ಆರೋಪ ಏನ್ ಮಾಡ್ಬೇಕು? ಅವ್ರ ಅಕ್ಕಿ ಭಾಗ್ಯ ಕೊಟ್ಟಿದ್ದು, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನ್ನ ಭಾಗ್ಯವನ್ನು ನಾನು ಕೊಟ್ಟದ್ದಂತ ಹೇಳ್ಕೊಂಡು ಪಟ ಹಾಕೊಂಡು ತಿರುಗಿದ್ದಾರೆ. ಇವ್ರದೇನು ಅನ್ನಿತ್ತು ಅದ್ರಲ್ಲಿ? ಯಾವ ಯೋಗ್ಯತೆ ಐತಿ ಇವರಿಗೆ? ಹಾಗಾಗಿ ನಾವು ಮಾಡಿದ್ದೇವೆ, ನಾವು ತಗೊಳ್ತೀವಿ. ದೇಶದಲ್ಲೇ ಭ್ರಷ್ಟಾಚಾರವನ್ನು ಪ್ರಾರಂಭ ಮಾಡಿದ್ದೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಯ ತಾತ. ಭ್ರಷ್ಟಾಚಾರದ ಇನ್ನೊಂದು ಹೆಸರೇ ಕಾಂಗ್ರೆಸ್, ಭಯೋತ್ಪಾದನೆ ಇನ್ನೊಂದು ಹೆಸರೇ ಕಾಂಗ್ರೆಸ್, ಭ್ರಷ್ಟಾಚಾರದ ಒಂದು ಫಲಾನುಭವಿ ರಾಹುಲ್ ಗಾಂಧಿ, ಅದಕ್ಕೋಸ್ಕರ ಬೇಲೆಯಲ್ಲಿದ್ದಾರೆ.